ಮಾನವರಿಂದ ಏನು ಸಾಧ್ಯವೋ, ಸಾಮಾನ್ಯರಿಂದ ಏನು ಸಾಧ್ಯ, ಸಾಮಾನ್ಯರು ಹೇಗಿರಬೇಕು ಅನ್ನುವಂತಹ ಒಂದು ನಿರೂಪಣೆಯನ್ನು ತೋರಿಸುವಂತಹ ಒಂದು ಅವತಾರ. ಅಲ್ಲಿ ಕಪಿಗಳೊಂದಿಗೆ ಮಿತ್ರತ್ವವನ್ನು ಮಾಡಿ, ಯಾರೊಂದಿಗೆ ಮಿತ್ರತ್ವವನ್ನು ಮಾಡಬೇಕು, ಯಾರನ್ನ ನಂಬಬೇಕು, ಅವರ ಸಹಾಯವನ್ನು ಹೇಗೆ ಪಡಿಬೇಕು, ಕಷ್ಟದಲ್ಲಿದ್ದಾಗ ಯಾವ ರೀತಿಯಲ್ಲಿ ವರ್ತಿಸಬೇಕು ಅನ್ನುವಂಥ ಸಾಕಷ್ಟು ವಿಷಯವನ್ನು ಪ್ರಪಂಚಕ್ಕೆ ಜನನಿತವಾಗಿಸಬೇಕಿತ್ತು. ಆದ್ದರಿಂದ ತನ್ನ ಸ್ವಯಂ ಪ್ರತಿಭೆ ಅಥವಾ ಸಾಹಸಕ್ಕೆ ಒತ್ತು ಕೊಡದೆ ಬೇರೆಯವರ ಒಂದು ಸಹಾಯ, ಮಿತ್ರತ್ವ ಅನ್ನುವಂಥದ್ದು ಎಷ್ಟು ಬಲವುಳ್ಳದ್ದು ಅನ್ನುವುದನ್ನು ನಿರೂಪಿಸಿ ಆ ಮಿತ್ರತ್ವದ ಬಲದ ಮೇಲೆ ಲಂಕೆಯನ್ನ ತಲುಪಿ ರಾವಣನನ್ನ ವಧಿಸಿ ಸೀತೆಯನ್ನ ಕರೆತಂದ. ರಾಮನ ಅವತಾರವೇ ಹಾಗೆ ಅನೇಕರಿದ್ದಾರೆ ರಾಮನ ಅವತಾರವನ್ನ ವಿಶ್ಲೇಷಿಸುವವರು. ಸೇತುವೆ ಕಟ್ಟಿದ ವಿಷಯ ಇರ್ಬೋದು ಅಥವಾ ಸೀತೆಯನ್ನ ತೊರೆದ ವಿಷಯವಿರ್ಬೋದು, ತಮ್ಮ ಪರಿಭಾಷೆಗೆ ಅಥವಾ ಇಂದಿನ ಒಂದು ಪರಿಸರಕ್ಕೆ ಅಳವಡಿಸಿ ಅದನ್ನ ವಿಮರ್ಶೆ ಮಾಡುವಂತಹದ್ದು. ಆದ್ರೆ ರಾಮನ ಪರಿಪೂರ್ಣತೆಯನ್ನು ಅರ್ಥ ಮಾಡಿಕೊಳ್ಳದೆ ವಿಶ್ಲೇಷಿಸುವಂತಹ ಆ ಮಾತುಗಳು ಅದು ಯಾವುದೇ ಸತ್ಯಕ್ಕೆ ಹತ್ತಿರವಾದಂತಹ ಮಾತುಗಳಲ್ಲ. ಇಂದು ಅರ್ಜುನ ಹಾಗೆ ದುಡುಕಿದ್ದಾನೆ, ವಿಶ್ಲೇಷಣೆಯನ್ನು ತಪ್ಪಾಗಿ ಮಾಡಿದ್ದಾನೆ. ಆದರೆ ಮುಖ್ಯವಾಗಿ ಇಲ್ಲಿ ಎರಡು ಭಕ್ತರನ್ನು ಒಂದುಗೂಡಿಸುವುದನ್ನ ಉದ್ದೇಶವಾಗಿತ್ತು, ಅರ್ಜುನ ಮತ್ತು ಹನುಮಂತ. ನನ್ನ ಎರಡು ಕಣ್ಣುಗಳಿದ್ದ ಹಾಗೆ ಅವರಿಬ್ಬರ ಸಹಾಯವಿಲ್ಲದೆ ನಾನು ಅಂದುಕೊಂಡಂತಹ ಯಾವುದೇ ಕಾರ್ಯ ಮುಂದೆ ಬರಲಿಕ್ಕಿಲ್ಲ. ಆದ್ರಿಂದ ಅವರಿಬ್ಬರ ಸೇರುವಿಕೆಗಾಗಿ ಈ ಒಂದು ಪ್ರಸಂಗವನ್ನು ಏರ್ಪಡಿಸಬೇಕಾಗಿ ಬಂತು. ಹಾಗಿದ್ರೆ ಇದಕ್ಕೊಂದು ಸಮಾಪ್ತಿ ಅನ್ನುವುದು ಬೇಕಲ್ಲ, ಇದು ಪರಿಪೂರ್ಣವಾಗಿ ಹೇಗೆ ಮುಗಿಬೇಕು ಅದನ್ನು ನಿರ್ಧರಿಸಿದ್ದೇನೆ. ಆದ್ರಿಂದ ಅರ್ಜುನ ಅಗ್ನಿಕುಂಡಕ್ಕೆ ಪ್ರವೇಶಿಸುವ ಅಲ್ಲಿ ನನ್ನ ಪ್ರವೇಶ ಆಗಬೇಕು. ಅದು ಹೇಗೆ? ರಾಮನಾಗಿಯೋ ಕೃಷ್ಣನಾಗಿಯೋ ಅಲ್ಲ, ಒಂದು ವೃದ್ಧ ಬ್ರಾಹ್ಮಣನಾಗಿ ಹೋಗ್ತೇನೆ, ವಿಚಾರವನ್ನು ತಿಳಿತೇನೆ, ಅವರ ಮನಸ್ಥಿತಿಯನ್ನು ಬದಲಾಯಿಸ್ತೇನೆ. ಆದ್ದರಿಂದ ಈ ರೂಪವನ್ನು ತಡೆದು ವೃದ್ಧ ಬ್ರಾಹ್ಮಣನಾಗ್ತೇನೆ. ಅರ್ಜುನ, ಅರ್ಜುನ ಶರೀರವನ್ನು ನಿನಗೆ ಅರ್ಪಿಸುತ್ತಿದ್ದೇನೆ. ಅಯ್ಯ ಮಾನವ, ತಾಳು ತಾಳು ತಾಳು, ಇದೆಂತಹ ವಿಚಿತ್ರ ನನ್ನ ಕಣಿಗೆ ಕಾಣಿಸ್ತಾ ಇದೆ. ದೂರದಲ್ಲಿ ನಿಂತು ನಿಮ್ಮಿಬ್ಬರ ವಾದ ವಿವಾದಗಳನ್ನು ನೋಡ್ತಾ ಇದ್ದವ ನಾನು. ಸಂಪೂರ್ಣವಾಗಿ ಗೊತ್ತಾಗಲಿಲ್ಲ ಏನು ವಾದ ಏನು ಎತ್ತ ಅನ್ನುವುದಾಗಿ, ಆದರೆ ವಿಷಯದ ತೀವ್ರತೆ ಗಂಭೀರವಾಗಿತ್ತು ಎನ್ನುವುದು ಸ್ಪಷ್ಟವಾಗ್ತಾ ಇದೆ. ಆದರೆ ವಿಷಯ ವಿಕೋಪಕ್ಕೆ ಹೋಗಿ ಈಗ ನೀನು ಅಗ್ನಿಪ್ರವೇಶಕ್ಕೂ ಮುಂದಾಗ್ತಾ ಇದ್ದೀಯಾ ಅನ್ನುವುದಾದರೆ ವಿಷಯ ಏನು ಅನ್ನುವಂಥ ತಿಳಿದುಕೊಳ್ಳುವ ಸಮಯ ಆಯಿತು. ಹೌದೌದು, ಅವನು ಹೇಳಿ ಬಹಳ ಹೋಗ್ತಾ ಇತ್ತು. ಹೌದು, ಆದ್ರಿಂದ ಅವನಿಗೆ ಒಂದು ಅವಕಾಶ, ಯಾಕೆಂದ್ರೆ ಕೊನೆಯ ಒಂದು ಅವಕಾಶ ಅವನಿಗೆ ಸಿಕ್ಕುವಂತಹದ್ದು. ಅಲ್ಲ, ಅವಕಾಶ ತಗೊಂಡು ಆಗೋಗಿದೆ, ಮೂರು ಅವಕಾಶವಾಗೋಗಿದೆ, ಮೂರು ಸಿದ್ಧನಾಗಿದ್ದಾನೆ. ಇಲ್ಲಿ ನೀವು ಪುರೋಹಿತರು ಬಂದಿದ್ದೀರಾ, ಮುಂದಿನ ಕಾರ್ಯಕ್ರಮಕ್ಕೆ ಅವರು ಮುಂದೆ ಅಗ್ನಿಪ್ರವೇಶ ಆದ ಮೇಲೆ ನಿಮ್ಮ ಕಾರ್ಯಕ್ರಮ. ಅಲ್ಲ, ಒಂದು ನೀತಿ ಇದೆ ಪ್ರಪಂಚದಲ್ಲಿ, ನಿಮ್ಮಿಬ್ಬರಲ್ಲಿ ವಾದ ಏರ್ಪಟ್ಟಿದೆ ಅನ್ನುವುದು ಗೊತ್ತು. ಅದು ಏನು ವಾದ ಯಾರಿಗೂ ಗೊತ್ತಿಲ್ಲ. ಏನು ಪಂತ, ಪ್ರಪಂಚದ ನೀತಿ ಏನು, ಇಬ್ಬರ ನಡುವೆ ಪಂಥ ಏರ್ಪಡುವುದು ತಪ್ಪಲ್ಲ, ಆದ್ರೆ ಆ ಪಂಥಕ್ಕೆ ಒಬ್ಬ ನಿರ್ಣಾಯಕ ಅನ್ನುವುದು ಬೇಕಾಗ್ತದೆ. ನಿರ್ಣಾಯಕ ಇಲ್ಲದೆ ಏರ್ಪಡುವಂತಹ ಪಂಥ ಪಂಥವೇ ಅಲ್ಲ. ಆಯ್ತಾ, ಇಬ್ಬರ ನಡುವೆ ನಡೆದಂತ ಯಾರಿಗೂ ಗೊತ್ತಿಲ್ಲ, ಏನಾಯ್ತು, ಏನು ಸಮಾಚಾರ, ಎತ್ತ ಆಯ್ತು, ಯಾರು ಏನು ಮಾತಾಡಿಕೊಂಡ್ರು, ಯಾರಿಗೂ ಗೊತ್ತಿಲ್ಲ. ಆದ್ರಿಂದ ಸುಮ್ಮ ಸುಮ್ಮನೆ ಅವನು ಅಗ್ನಿ ಹಾರುವುದು ಒಂದು ಜೀವದ ಹಾನಿ. ಆದ್ರಿಂದ ವೃದ್ಧನಾದಂತಹ ನಾನು ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿ ನಡೆದಂತ ವಿವಾದ ಏನು, ಇದಕ್ಕೆ ಏನು ಕಾರಣ ಅನ್ನುವುದನ್ನ ಸ್ವಲ್ಪ ಹೇಳ್ತೀರಾ ನನಗೆ? ಹಾರುವುದಕ್ಕೆ ಸಿದ್ಧನಾಗಿದ್ದಂತಹ ಆ ವ್ಯಕ್ತಿಯೇ ಅವನ ಕಥೆಯನ್ನು ಹೇಳಿ, ನಾನು ಹೇಳೋದು ಸರಿ. ಹಾಗೆ ನೀನೇ ಹೇಳಿ. ವೃದ್ಧ ಬ್ರಾಹ್ಮಣರೇ, ಇಲ್ಲಿ ನಡೆದಂತಹ ವಿಷಯ ಇಷ್ಟು. ಹೌದು, ರಾಮಾಯಣ ಕಾಲದ ಸೇತುವೆ ವರ್ಣನೆಯನ್ನು ಹನುಮಂತರು ಮಾಡುತ್ತಿರುವ ಸಂದರ್ಭದಲ್ಲಿ ಈ ಕಲ್ಲು ಗುಡ್ಡೆಗಳಿಂದ ಸೇತುವೆ ಕಟ್ಟುವಂತಹ ಪ್ರಯಾಸ ಬೇಕಾಗಿರಲಿಲ್ಲ, ಬಾಣಗಳಿಂದಲೇ ಸೇತುವೆಗಳನ್ನು ನಿರ್ಮಾಣ ಮಾಡಲು ಸಾಧ್ಯವಿತ್ತು ಎಂದು ಹೇಳಿದಾಗ ನಮ್ಮಿಬ್ಬರಲ್ಲಿ ವಾದವು ಸಂಘಟಿತವಾಗಿ ನಾನು ಮೂರು ಬಾರಿ ಬಾಣಗಳಿಂದ ಸೇತುವೆಯನ್ನು ಕಟ್ಟುತ್ತೇನೆ, ಅದನ್ನೇನಾದರೂ ಈ ಕಪಿ ಮೂರಿದರೆ ನಾನು ನನ್ನ ದೇಹವನ್ನು ಅಗ್ನಿಗೆ ಸಮರ್ಪಿಸುತ್ತೇನೆ ಎಂದು ಹೇಳಿ ಪ್ರತಿಜ್ಞೆಯನ್ನ ಮಾಡಿ ಮೂರು ಬಾರಿ ಸೇತುವೆಯನ್ನು ಕಟ್ಟಿಯಾಯಿತು, ಅವನು ಮುರಿದುದ್ದಾಯಿತು. ಆದ್ದರಿಂದ ಪ್ರತಿಜ್ಞಾನುಗುಣವಾಗಿ ನಾನು ಈಗ ದೇಹವನ್ನು ಅಗ್ನಿಗೆ ಸಮರ್ಪಿಸುತ್ತೇನೆ. ಆದರೆ ಒಂದು ಮಾತು,
ಚಂದವಾಯ್ತಿನ್ನೇನುಸುರಲಿ ನಿನ್ನಯ ಶೌರ್ಯ ದಂದವನ್ನು